ओडियूर श्री गुरुदेवदत्त संस्थान राजांगण ओडियूर श्री षष्ठियब्ध संभ्रम समिति ज्ञानवाहिनी 2021 वतियिंद साधु समावेश धर्म संदेश कार्यक्रम नडेयितु। ಕಾರ್ಯಕ್ರಮದಲ್ಲಿ ಮಾತೃಸಂಸ್ಕೃತಿ ರಾಷ್ಟ್ರ ಧರ್ಮ ವಿಚಾರದಲ್ಲಿ ಸಂದೇಶ ನೀಡಿದ ಪೇಜಾವರ ಶ್ರೀ ಅಧೋಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಶ್ರೀರಾಮನ ಆದರ್ಶತೆ ಆಂಜನೇಯನ ಸೇವಾಗುಣ ರಾಮಾಯಣದ ಶ್ರೇಷ್ಠತೆಯಾಗಿದೆ, ನಿರ್ಮೋಹ ಭಾವನೆ ಇದ್ದಾಗ ಮಾತ್ರ ಪರೋಪಕಾರ ಮಾಡಲು ಸಾಧ್ಯವಾಗಿದೆ, ಸಂತ ಶ್ರೇಷ್ಠರ ಸತ್ಕಾರ್ಯದಿಂದ ಹಿಂದೂ ಸಮಾಜ ಮುನ್ನಡೆಯುತ್ತದೆ, ತುಳುತೇರಿನ ಮೂಲಕ ತುಳುನಾಡಿಗೆ ಮೇರು ಕಿರೀಟವಿಡುವ ಕಾರ್ಯವಾಗಿದೆ ಎಂದು ಹೇಳಿದರು. ರಾಮಾಯಣ ನನಗೆ ಮೂವೇರು ಆದರ್ಶ ವ್ಯಕ್ತಿಗಳೇನು ಪರಿಚಯ ಮಾಡಿಕೊಡ್ತಾನೆ. ಒಂದು ರಾಮದೇವ ಮರ್ಯಾದ ಪುರುಷೋತ್ತಮ ಆಯನ ರಾಮದೇವ ಆದರ್ಶ ವ್ಯಕ್ತಿ. ನನ್ನೂರಿ ಆದರ್ಶ ವ್ಯಕ್ತಿ ರಾವಣ ಅಂದ ರಾವಣನ ಆದರ್ಶ ಪುರುಷನ ಅಂದ ರಾವಣಲ ಆದರ್ಶ ಪುರುಷ ಎಂದ ಆದರ್ಶ ಪುರುಷೆ ಇದೆ. ರಾಮವತ್ ವರ್ತಿತವ್ಯಂ ನ ರಾವಣಾಧಿವತ್ ಬದುಕಿಡು ನಮ್ಮ ವಾನಮನಿ ಉಪ್ಪುಡು ಬಂದಿನಕ್ಕೆ ರಾಮದೇವರ ಆದರ್ಶ ಪುರುಷ ಎಂದ ಅಂದಾಂಡ ಬದುಕಿಡು ನಮ್ಮ ವಾನಮನಿ ಉಪ್ಪರ ಬಲ್ಲಿ ಬಂದಿನಕ್ಕೆ ರಾವಣ ಆದರ್ಶ ಪುರುಷ ಬದುಕಿಡು ನಮ್ಮ ವಾನಮನಿ ಉಪ್ಪುಡು ಬಂದಿನಕ್ಕೆ ರಾಮದೇವರ ಆದರ್ಶ ಪುರುಷ ಎಂದ ಅಂದಾಂಡ ವಾನಮನಿ ಉಪ್ಪರ ಬಲ್ಲಿ ಬಂದಿನಕ್ಕೆ ರಾವಣ ಆದರ್ಶ ಪುರುಷ ನನ್ನೂರಿ ನನ್ನೂರಿ ಮುಂದೆ ಆದರೆ ಇದ್ದೇವೆ. ದೇವರ ಸೇವನೆ ಭಗವಂತನ ನೆಂಪುನು ನಮ್ಮ ಬದುಕಡು ವಾನಮುನಿ ದೀವನಡು ಯಾನೆ 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 ಪಂಡದು ಪಾರ್ವನ ಅತ್ತು ಅಂಜನಾಯ ರಾವಣ ದಾನೆ ಅಂಡು ವಾನಮನ ಗತಿ ಅಂಡು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಧರ್ಮ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದ್ದು ಮತಾಂತರದ ವಿರುದ್ಧ ಸಂತ ಸಮಾಜ ಸಂಘಟಿತರಾಗಬೇಕಾಗಿದೆ ಎಂದು ಹೇಳಿದರು. ಸನಾತನ ಹಿಂದೂ ಧರ್ಮಕ್ಕೆ ನಾಶ ಅನ್ನುವಂಥದ್ದು ಇಲ್ಲ, ಅವಿನಾಶಿ ಅಂತ ಅದನ್ನು ಕರೆದರು. ಒಂದ್ಸಲ ಒಬ್ಬ ಮುಸಲ್ಮಾನ ರಾಜ ಎಲ್ಲ ವಿದ್ವಾಂಸರನ್ನು ಒಟ್ಟು ಸೇರಿಸಿ ಕೇಳ್ತಾನಂತೆ, ಹಿಂದೂ ಧರ್ಮವನ್ನು ಮುಗಿಸುವುದು ಹೇಗೆ ಅಂತ ನೀವು ಹೇಳಬೇಕು, ಇಲ್ಲಾಂದ್ರೆ ನಿಮ್ಮ ತಲೆಯನ್ನು ಶಿರಚ್ಛೇದನ ಮಾಡ್ತೇವೆ ಅಂತ ಆಜ್ಞೆ ಕೊಡ್ತಾರೆ. ಆ ಮುಸಲ್ಮಾನ ರಾಜ ಏನು ಮಾಡಿದ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಆದರೆ ವಿದ್ವಾಂಸರೆಲ್ಲ ಸೇರಿಕೊಂಡು ಏನು ಮಾಡ್ತಾರಂತಂದರೆ ಒಂದು ಮಾತನ್ನು ಹೇಳಿದ್ರು, ಅಶ್ವತ್ಥ ಮರವನ್ನು ನೀವು ಮುಗಿಸಿದರೆ ಹಿಂದೂ ಧರ್ಮ ಮುಗಿದಂತೆ. ಎಲ್ಲ ಕಡೆ ಹುಡುಕಿ 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 ಅಶ್ವತ್ಥ ಮರವನ್ನು ಮುಗಿಸಿದರು, ಬೇರು ಸಹಿತ ಕಿತ್ತು ತೆಗೆದರು, ಇದ್ದಲ್ಲಿಗೆ ಏನೋ ಸೀಸವನ್ನು ಹಾಕಿ ಮುಚ್ಚಿದ್ರು ಅಲ್ಲಿ. ಆದರೆ ಒಂದು 3 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಅಶ್ವತ್ಥ ಮರದ ಚಿಗುರುವನ್ನು ನಾನು ಇಲ್ಲಿದ್ದೇನೆ ನಾಶ ಆಗಲಿಲ್ಲ ಅಂತ ಎದ್ದು ಹೇಳಿದ್ದಾರೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಹೆಮ್ಮೆ ಅಂತ ನಾವು ಹೇಳಬಹುದು. ಇದರ ಬಗ್ಗೆ ನಾವೆಲ್ಲ ಜಾಗೃತರಾಗಬೇಕು. ನಮ್ಮ ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡುವಂಥ ಕರ್ತವ್ಯ ನಮ್ಮದಾಗಿದೆ ಅಂತ ಹೇಳುತ್ತಾ ಗುರುಪುರ ಶ್ರೀ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ವಿದೇಶಿ ಸಂಸ್ಕೃತಿಯ ಜೊತೆಗೆ ಬದುಕು ಸಾಗುತ್ತಿದ್ದು ಮಾತೃ ಸಂಸ್ಕೃತಿಯನ್ನ ಜಾಗೃತಿ ಮಾಡುವ ಕಾರ್ಯವಾಗಬೇಕು, ಮಾತೃ ಸಂಸ್ಕೃತಿಯನ್ನ ತ್ಯಜಿಸಿದ್ರೆ ಜೀವನವಿಲ್ಲ ಎಂದು ಹೇಳಿದರು. ಆ ವ್ಯವಸ್ಥೆನೇ ಹಾಳ ಅಂಡ ನಮನ ಆಗ್ರಹ ಓಡಿತೀನಿ ಮಂಚ ಸ್ವಾಮಿಗಳನ್ನು ಒಕ್ಕೋರಲ್ಲ ಪನೋಡಿತೀನಿ ಒಡಿಯೂರು ಸ್ವಾಮಿಗಳ ಧ್ವನಿಗೆ ಮತಾಂತರ ನಿಷೇಧ ಕಾನೂನು ಅತಿ ಶೀಘ್ರವಾದ ಕರ್ನಾಟಕದ ಜಾರಿಯಾಗೋದು ಐತೆ ಒಡಿಯೂರು ಸ್ವಾಮಿಗಳ ಉತ್ಸುಕತೆ ದಿಂಜವರು ಈಗ ಅದೇ ಸಂದರ್ಭದ ಈತು ಸ್ವಾಮಿಗಳ ಒಟ್ಟು ಮಾಡಿದ್ದೇವೆ ಭವ್ಯವಾಗಿ ನಮ್ಮ ಒಡಿಯೂರು ರಾಜಾಂಗಣ ನಮಗೆ 2 ರಾಜಾಂಗಣ ಅಂತ ಓದುವ ಉಡುಪು ಜಿಲ್ಲೆಯ ಕೃಷ್ಣನ ರಾಜಾಂಗಣ ನನ್ನ ದಕ್ಷಿಣ ಕನ್ನಡ ಅಥವಾ ಕಾಸರಗೋಡಿನ ಮಕ್ಕಳದ ಈ ಊರಿಗೆ ಬಂದ ನಮಗೆ ತೋಚಲು ಒಡೆಯೂರು ರಾಜಾಂಗಣ ಈ 2 ರಾಜಾಂಗಣ ಇತಿಹಾಸಕ್ಕೆ ಬಗ್ಗೆ ಪುಟ ಸೇರಿ ಐಕ್ಯ ಮಾನಿಲ ಸ್ವಾಮಿ ದೇವತೆಯಲ್ಲಿ ಮುಖ್ಯ ಪ್ರಾಣನ ರಾಜಾಂಗಣ ಬಹಳ ಈ ಗೆಡ್ಡೆ ವೈಪು ದೇ ಬಂದ ಸ್ವಾಮಿದು ಆರಾಧನೆ ಮಂತ್ರ ಪ್ರಾಣ ದೇವರು ಈ ಒಟ್ಟು ಸಂಸ್ಕೃತಿಗೆ ಮಾತೃ ಸಂಸ್ಕೃತಿ ಬಕ್ಕ ರಾಷ್ಟ್ರಧರ್ಮ ರಾಷ್ಟ್ರ ಧರ್ಮ ಕಂಡ ನಮಕ್ಕೆ ಒಂದು ಆಪದ್ಧರ್ಮ ನಮಗೆ ಧರ್ಮ ರಕ್ಷಣೆ ಮಾಡ್ಕೊಡಂದ ನಮಗೆ ನೆನಪಾಪನೆ ಅಪ್ಪೆ ಅಪ್ಪೆ ಬಂದು ಕೊರ್ನ ಜಿ
ಜೀವನ ಪಾಠ ಇನಿ ನಮ್ಮ ಮಕ್ಕಳು ಮಂತ ಪಿದೇವರಿಗೆ ಹೋಗೋದು ಬೆಂದದ ಬತ್ತದು ಈ ಊರೋಡ ದಾದಾಂದಲ ಕೊನಕ್ಕೆ ಪಾಠ ಇರಂದಲ್ಲ ಅಪ್ಪೆ ಧರ್ಮನಿ ಶ್ರೀ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಮಾಣಿಲ್ಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀ ಬಾಳೆಕುದ್ರು ಮಠದ ಶ್ರೀ ನೃಸಿಂಹಾಶ್ರಮ ಸ್ವಾಮೀಜಿ ಕತ್ರಿ ಶ್ರೀ ಯೋಗೀಶ್ವರ ಮಠದ ಶ್ರೀ ರಾಜಗುರು ಯೋಗಿ ನಿರ್ಮಲನಾಥ್ ಮಹಾರಾಜ್ ವಿಟ್ಲ ಶ್ರೀ ಯೋಗೀಶ್ವರ ಮಠದ ಶ್ರೀ ರಾಜಗುರು ಯೋಗಿ ಶ್ರದ್ಧಾನಾಥ್ ಜಿ ಬಲ್ಯೊಟ್ಟು ಶ್ರೀ ಗುರುಕೃಪಾ ಓಂ ಸೇವಾಶ್ರಮದ ಶ್ರೀ ವಿಖ್ಯಾತನಂದ ಸ್ವಾಮೀಜಿ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕಾರಿಂಜಿಯ ಶ್ರೀ ಮುಕ್ತಾನಂದ ಸರಸ್ವತಿ ಸ್ವಾಮೀಜಿ ಬಾಯಾರು ಶ್ರೀ ಚಿತ್ರಮೂಲ ಮಠದ ಶ್ರೀ ಉಮಾಮಹೇಶ್ವರ ಸ್ವಾಮೀಜಿ ಕಣಿಯೂರು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದ ಶ್ರೀ ಮಹಾಬಲ ಸ್ವಾಮೀಜಿ ಷಷ್ಟ್ಯಬ್ಧ ಸಂಭ್ರಮ ಸಮಿತಿ ಗೌರವಾಧ್ಯಕ್ಷೆ ಒಡಿಯೂರು ಸಾಧ್ವಿ ಮಾತಾನಂದಮಯಿ ಚಿಲಿಂಬಿ ಓಂ ಶ್ರೀ ಮಠದ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಓಂ ಶ್ರೀ ಮಠದ ಮಾತಾ ಶ್ರೀ ಶಿವಜ್ಞಾನಿ ಮಹೀಧರ್ಮ ಸಂದೇಶ ನೀಡಿದರು. ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಸೇರಿ 13 ಯೋಧರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಸಾಧು ಸಮಾವೇಶ ನಿರ್ವಹಣಾ ಸಮಿತಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ, ಪ್ರಧಾನ ಕಾರ್ಯದರ್ಶಿ ನವನೀತ್ ಶೆಟ್ಟಿ ಕದ್ರಿ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ. The Mehras are back from their road trip. Yes, it's that easy. You can calculate the exact cost of your service using the service cost calculator and book an appointment in minutes. With a wide network of Volkswagen service touchpoints across the country, an authorized workshop is not far away from you. The Service Camp. We show you any additional services your car needs beforehand along with the cost. Pretty cool, huh? The cherry on our service experience. The cost. Volkswagen India's vehicle maintenance cost now starts at just 38 paisa per kilometer. Now you may call it convenient, transparent, accessible, affordable. We just call it service. Volkswagen Mangalore, Airport Road, Yeyadi, Mangalore. Volkswagen.